ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿ ಹಬ್ಬ ಹತ್ತಿರ ಬಂದೇ ಬಿಡ್ತು, ಬಟ್ ಎಲ್ಲರೂ ಸಹ ಕೂಡ ತುಂಬ ಅಂದರೆ ತುಂಬಾ ಬ್ಯುಸಿ ಆಗಿರ್ತಾರೆ. ಮನೆ ಕ್ಲೀನಿಂಗಲ್ಲಾಗಿರ್ಬೋದು ಅಥವಾ ಶಾಪಿಂಗ್ ಮಾಡೋದ್ರಲ್ಲಾಗಿರ್ಬೋದು, ಹೀಗೆ ಹಬ್ಬದ ತಯಾರಿಯಲ್ಲಿ ಅವರ ಸ್ಕಿನ್ ಕೇರ್ನ ಮಾಡೋದನ್ನೇ ಮರ್ತಿರ್ತಾರೆ. ಬಟ್ ಅವರು ಅಂದ್ಕೊಂಡಿರ್ತಾರೆ, ದೀಪಾವಳಿ ಹಬ್ಬಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗಬೇಕಾಗತ್ತೆ ಅಥವಾ ನೆಂಟರಿಷ್ಟರ ಮನೆಗೆ ಹೋಗಬೇಕಾಗತ್ತೆ, ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರಬೇಕು, ವೈಟ್ ಆಗಿರಬೇಕು, ಗ್ಲೋಯಿಂಗ್ ಆಗಿರಬೇಕು ಅಂತ. ಬಟ್ ಅವರು ಸ್ಕಿನ್ ಕೇರ್ ಮಾಡಿರೋದನ್ನು ಮರ್ತಿರುತ್ತಾರೆ. ಆ ಕಾರಣಕ್ಕೆ ಕೇವಲ 5 ನಿಮಿಷದಲ್ಲಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ವೈಟ್ನಿಂಗ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ತೀನಿ, ಬನ್ನಿ. ಆ ಒಂದು ಹೋಮ್ ರೆಮಿಡಿನ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ. ಬೌಲ್ಗೆ ನಾನು ಇಲ್ಲಿ ಇನ್ಸ್ಟೆಂಟ್ ಬ್ರೂ ಕಾಫಿ ಪೌಡರ್ನ ತೆಗೆದುಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ತೆಗೆದುಕೊಳ್ಬೋದು ಕಾಫಿ ಪೌಡರ್ನ, ಬಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಕಾಗತ್ತೆ. ಕಾಫಿ ಪೌಡರ್ ಅನ್ನೋದು ನಿಮ್ಮ ಸ್ಕಿನ್ನ ಇನ್ಸ್ಟೆಂಟ್ ಆಗಿ ಲೈಟ್ನಿಂಗ್ ಮಾಡೋದಕ್ಕೆ, ಗ್ಲೋಯಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. 1 ಸ್ಪೂನ್ ಕಾಫಿ ಪೌಡರ್ಗೆ 1/2 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೆಗೆದುಕೊಂಡಿದ್ದೀನಿ. ಅಂದರೆ ಅಡುಗೆಗೆ ಬಳಸ್ತೀವಲ್ಲ ನಾವು ದೋಸೆ ಇಡ್ಲಿಗೆಲ್ಲ ಸಹ ಕೂಡ ಆ ಸೋಡಾ ಬೇಕಾಗತ್ತೆ. ಇದೊಂದೊಳ್ಳೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ, ಆ ಕಾರಣಕ್ಕೆ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಮಾಡೋದಿಲ್ಲ. 1 ಸ್ಪೂನ್ ಕಾಫಿ ಪೌಡರ್ಗೆ 1/2 ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮೊದಲು ಈ ಎರಡು ಮಿಶ್ರಣವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 1 ಸ್ಪೂನ್ ಕಾಫಿ ಪೌಡರ್ಗೆ 1 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ತೆಗೆದುಕೊಳ್ಬೇಕಾಗತ್ತೆ. ನಿಂಬೆಹಣ್ಣಿನ ರಸ ಅನ್ನೋದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಫೇಸ್ನ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡೋದಕ್ಕೆ, ಲೈಟ್ನಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಲದೇ ಇದರಲ್ಲಿ ವಿಟಮಿನ್ ಸಿ ಅನ್ನುವ ಅಂಶ ಬಂದು ತುಂಬ ಹೇರಳವಾಗಿ ಇರುತ್ತೆ. ಇದು ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ವೈಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಬದಲಾಗಿ ನೀವು ಟೊಮ್ಯಾಟೊ ಜ್ಯೂಸ್ನ ಸಹ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಿಂಬೆಹಣ್ಣಿನ ರಸದ ಬದಲಾಗಿ. ಈ 3 ಮಿಶ್ರಣವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಯಾವ ರೀತಿ ಈ ನೊರೆ ಅನ್ನೋದು ಫಾರ್ಮ್ ಆಗಿದೆ, ಈ ರೀತಿ ಆಗಬೇಕಾಗತ್ತೆ. ಯಾಕೆ ಅಂದರೆ ನಾವು ಇಲ್ಲಿ ಬೇಕಿಂಗ್ ಸೋಡಾನ ಯೂಸ್ ಮಾಡಿರೋ ಕಾರಣಕ್ಕೆ ಅಷ್ಟೇ. ನೀವೇನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟನ್ನು ಉಂಟು ಮಾಡೋದಿಲ್ಲ ಈ ಒಂದು ಮಿಶ್ರಣ ಅನ್ನೋದು. ಈ ಒಂದು ಮಿಶ್ರಣನ ನಿಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕ್ಲೀನಾಗಿ ಫೇಸ್ ವಾಶ್ ಯೂಸ್ ಮಾಡಿ ಕ್ಲೀನಾಗಿ ಫೇಸ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ಮಿಶ್ರಣವನ್ನು ಕ್ಲೀನಾಗಿ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ನಿಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡಿ 1-3 ನಿಮಿಷಗಳ ಕಾಲ ಸ್ಕ್ರಬ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಬೇಕಿಂಗ್ ಸೋಡಾನ ಬೆಳೆಸಿರೋ ಕಾರಣಕ್ಕೆ ಇದೊಂದೊಳ್ಳೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡಿ ನಿಮ್ಮ ಮುಖದಲ್ಲಿರುವಂತಹ ಡೆಡ್ ಸ್ಕಿನ್ ಮತ್ತು ಸನ್ ಟ್ಯಾನ್ ಎಲ್ಲ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡುತ್ತೆ. ನಿಮಗೇನಾದರೂ ಬ್ಲ್ಯಾಕ್ಹೆಡ್ ವೈಟ್ಹೆಡ್ ಸಮಸ್ಯೆ ಅನ್ನೋದ್ರೂ ಇದ್ರೂ ಸಹ ಅದನ್ನು ಸಹ ಕ್ಲೀನಾಗಿ 1 ನಿಮಿಷದಲ್ಲಿ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಾಫಿ ಪೌಡರ್ ಅನ್ನೋದು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡುತ್ತೆ. ಅಲ್ಲದೇ ನಾವು ಇಲ್ಲಿ ಬಳಸಿರುವಂತಹ ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ ಅನ್ನೋದು ಇನ್ಸ್ಟೆಂಟಾಗಿ ನಿಮ್ಮ ಫೇಸ್ನ ವೈಟ್ನಿಂಗ್ ಮಾಡೋದಕ್ಕೂ ಸಹ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೀತಿ 1-3 ನಿಮಿಷಗಳ ಕಾಲ ಈ ರೀತಿ ಸ್ಕ್ರಬ್ ಮಾಡಿದ್ರೆ ಸಾಕಾಗುತ್ತೆ. ನಂತರ ಆ ಮಿಶ್ರಣ ಉಳಿದಿರುವಂತಹ ಮಿಶ್ರಣವನ್ನು ನಿಮ್ಮ ಫೇಸ್ಗೆ ನೆಕ್ಗೆಲ್ಲ ಸಹ ಕೂಡ ಮತ್ತೊಮ್ಮೆ ಇನ್ನೊಂದು ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿ 1-5 ನಿಮಿಷಗಳ ಕಾಲ ಅಥವಾ ಅದು ಒಣಗಲು ಬಿಟ್ಟು ನಂತರ ನೀವು ಫೇಸ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಒಮ್ಮೆ ಮಾಡಿದ್ರೆ ಸಾಕು, ನಿಮಗೆ ಇನ್ಸ್ಟೆಂಟಾಗಿ ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಮುಖ ಅನ್ನೋದು ಎಷ್ಟೇ ಕಪ್ಪಗಾಗಿದ್ರೂ ಸಹ ತುಂಬ ಸ್ಮೂತ್ ಆಗಿರುತ್ತೆ. ನಿಮ್ಮ ಫೇಸ್ ಅನ್ನೋದು ಒಂದೊಳ್ಳೆ ಗ್ಲೋಯಿಂಗ್ ಆಗಿ ತುಂಬಾ ಚೆನ್ನಾಗಿ ಉಳಿತಾ ಇರುತ್ತೆ ಅಂತಲೇ ಹೇಳ್ಬೋದು. ಈ ಬಾರಿ ದೀಪಾವಳಿಗೆ ನೀವೇನಾದರೂ ಫೇಶಿಯಲ್ ಮಾಡೋದು ಅಥವಾ ಸ್ಕಿನ್ ಕೇರ್ ಮಾಡೋದನ್ನು ಮರೆತಿದ್ರೆ ಈ ಮೆಥಡ್ನ ಒಮ್ಮೆ ಟ್ರೈ ಮಾಡಿ. ಕೇವಲ 5 ನಿಮಿಷದಲ್ಲಿ ನಿಮ್ಮ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಆಗಿ ಲೈಟ್ನಿಂಗ್ ಆಗಿ ತುಂಬಾ ಚೆನ್ನಾಗಿ ಹೊಳಿತಾ ಇರುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಅಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.